ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ನಿಮಗೆ ಈ ರೀತಿಯಾಗಿ ಮೆಸೇಜ್ ಬರ್ತಾಯಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು ಯವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಅಫ್ರೂವ್ಡ್ ಥ್ಯಾಂಕ್ ಯು ಫಾರ್ ಕೆ ಎಸ್ ಡಿ ಎನ್ ಇ ಬಿ ಅಂದರೆ ಜಿ ಎನ್ ಎಂ ನರ್ಸಿಂಗ್ ಬೋರ್ಡಿಂದ ಈ ರೀತಿಯಾಗಿ ಬರ್ತಾಯಿದೆ ಸೊ ಇದು ಬಂದ ಮೇಲೆ ಮುಂದೇನು ಮಾಡಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ವಿದ್ಯಾರ್ಥಿಗಳಲ್ಲಿ ಯಾಕಂದರೆ ಈಗ ಟೂ ಮಂತ್ಸ್ ಆಗ್ತಾ ಬಂತು ವೇಟ್ ಮಾಡ್ತಾ ಇದ್ದಾರೆ ಇದು ಬಂತು ಮುಂದೆ ನಾವೇನೋ ಮಾಡಬೇಕಾ ಅನ್ನೋದ್ರ ಬಗ್ಗೆ ಸೊ ನೀವು ಏನು ಮಾಡುವ ಹಾಗಿಲ್ಲ ಇದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತೇನೆ ಅದ್ರ ಜೊತೆಗೆ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಈ ಒಂದು ವಿಡಿಯೋನ ಇಷ್ಟವಾದರೆ ಲೈಕನ್ನು ಕೂಡ ಮಾಡಿ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಅಂತಂದರೆ ಈಗ ಅಪ್ಲಿಕೇಶನ್ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೊಸೆಸ್ ನಡೆದಿದೆ ಆನ್ಲೈನ್ ಮುಖಾಂತರ ಓಕೆ ಅಪ್ಲೋಡ್ ಅಂತ ಬಂದಿದೆ ಯಾವುದು ತೊಂದರೆ ಇಲ್ಲ ನಿಮ್ಮದು ಅಪ್ಲಿಕೇಶನ್ ಎಲ್ಲ ಚೆನ್ನಾಗಿದೆ ಕರೆಕ್ಟ್ ಇದೆ ನೀವು ಅಪ್ಲೋಡ್ ಮಾಡಿರುವಂಥ ಎಲ್ಲ ಇನ್ಫಾರ್ಮೇಷನ್ಸ್ಗಳು ಕರೆಕ್ಟ್ ಅಂತ ಅರ್ಥ ಇನ್ ಕೇಸ್ ಆಫ್ ನಿಮಗೆ ರಿಜೆಕ್ಟ್ ಅಂತ ಬಂದಿದ್ದರೆ ಏನು ಮಾಡಬೇಕು ಲಾಗಿನ್ ಮಾಡ್ಕೊಂಡು ವೆಬ್ಸೈಟಲ್ಲಿ ಹೋಗಿ ಲಾಗಿನ್ ಮಾಡಿಕೊಂಡು ಅದಕ್ಕೆ ಸಂಬಂಧಿಸಿದಂಥ ಒಂದು ರಿಜೆಕ್ಟ್ ಯಾಕಾಗಿದೆ ಅನ್ನೋದನ್ನು ನೋಡಿಕೊಂಡು ಅಲ್ಲಿ ನೀವೇ ರೀಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಬೇಕಾಗತ್ತೆ ಮತ್ತು ನಿಮಗೆ ಟೈಮ್ ತೊಗೊಳ್ತಾರೆ ಸೊ ನೀವು ಪ್ರತಿದಿನ ಏನು ಮಾಡಬೇಕಂತಂದರೆ ಈ ಒಂದು ವೆಬ್ಸೈಟಲ್ಲಿ ನೋಡ್ತಾ ಇರಬೇಕು ಮಾಹಿತಿ ಏನಾಗುತ್ತೆ ಅಂತ ಅದರ ಜೊತೆಗೆ ನಾನು ಕೂಡ ಲೈವಲ್ಲಿ ಬಂದಾಗ ನಿಮ್ಮ ಮಾಹಿತಿಯನ್ನು ಕೊಡ್ತೇನೆ ಜೊತೆಗೆ ಟೆಲಿಗ್ರಾಮಲ್ಲಿ ಕೂಡ ನಾನು ಏನೋ ಒಂದು ಬದಲಾವಣೆ ಆಗಿದ್ದರೂ ಕೂಡ ಜಿ ಎನ್ ಎಮ್ ನರ್ಸಿಂಗಲ್ಲಿ ಏನಾದರೂ ವೆಬ್ಸೈಟಲ್ಲಿ ಬದಲಾವಣೆ ಆದರೂ ಕೂಡ ಆ ಒಂದು ಮಾಹಿತಿಯನ್ನು ನಾನು ಅಪ್ಡೇಟ್ ಮಾಡ್ತೀನಿ ನಮ್ಮ ಟೆಲಿಗ್ರಾಮಲ್ಲಿ ಅಲ್ಲಿ ಕೂಡ ನೀವು ಹೋಗಿ ಜಾಯ್ನ್ ಆಗ್ಬೋದು ಟೆಲಿಗ್ರಾಮ್ ಲಿಂಕನ್ನು ಕೂಡ ಕೊಟ್ಟಿದ್ದೀನಿ ಓಕೆನಾ ಸೊ ಇವಾಗ ನಾ ಸರ್ ನಮಗೆ ಮೆಸೇಜೇ ಬಂದಿಲ್ಲ ನಾವೇನು ಮಾಡಬೇಕು ಅಂತಂದರೆ ನೀವು ಈ ಒಂದು ವೆಬ್ಸೈಟಲ್ಲಿ ಬಂದು ಏನು ಮಾಡಬೇಕಂತಂದರೆ ಪ್ರತಿದಿನ ಚೆಕ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ವೆಬ್ಸೈಟ್ ನೋಡಿರಿ ಮೆಸೇಜ್ ಬರೋದು ಬಿಡೋದು ಅದು ಸರ್ವರ್ ಮೇಲೆ ಡಿಪೆಂಡ್ ಆಗುತ್ತೆ ಅವರು ಕಳಿಸಿರ್ತಾರೆ ಆದರೆ ನೀವು ಗ್ರಾಮೀಣ ಅಭ್ಯರ್ಥಿ ಇರ್ತೀರಿ ಸರ್ವರ್ ಪ್ರಾಬ್ಲಮ್ ಇರುತ್ತೆ ಮೆಸೇಜ್ ಬರೋದಿಲ್ಲ ಸೊ ಬರಲಿಲ್ಲಪ್ಪ ಅಂದರೆ ನೀವು ಅವಾಗೇನು ಮಾಡಬೇಕು ಅವ್ರು ಕಳಿಸಿರ್ತಾರೆ ನಿಮ್ಗೆ ಬರೋದಿಲ್ಲ ಅದಕ್ಕೆ ಸೊಲ್ಯೂಷನ್ ಏನಂತಂದರೆ ನೀವು ವೆಬ್ಸೈಟಲ್ಲಿ ಬಂದು ಪ್ರತಿದಿನ ನೀವು ಸ್ಟೇಟಸನ್ನು ಚೆಕ್ ಮಾಡ್ಕೋಬೇಕು ನಾನು ಹೆಂಗೆ ಚೆಕ್ ಮಾಡ್ಕೋಬೇಕಂತ ತೋರಿಸ್ತೀನಿ ನಿಮಗೆ ಸೊ ಇಲ್ಲಿ ಈ ಒಂದು ವೆಬ್ಸೈಟಲ್ಲಿ ಬರಬೇಕು ಬಂದ ಮೇಲೆ ಏನು ಮಾಡಬೇಕು ಇಲ್ಲಿ ನಿಮಗೆ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲ ನಿಮಗೆ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದಲ್ಲಿ ಏನಾಗುತ್ತೆ ಲಾಗಿನ್ ಪೇಜ್ ಅಂತ ಇದೆಯಲ್ಲ ಅಲ್ಲಿ ನೀವು ಏನಾಗುತ್ತೆ ಅಲ್ಲಿ ಲಾಗಿನ್ ಪೇಜ್ಗೆ ಕ್ಲಿಕ್ ಮಾಡ್ಕೋಬೇಕು ಸೊ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಓಕೆನಾ ಈ ರೀತಿಯಾಗಿ ಒಂದು ಪೇಜ್ ಆಗಿರುತ್ತೆ ರಿಜಿಸ್ಟರ್ ಕ್ಯಾಂಡಿಡೇಟ್ ಲಾಗಿನ್ ಫಾರ್ ಅಡ್ ಜಿ ಎನ್ ನರ್ಸಿಂಗ್ ಟ್ವೆಂಟಿ ಫೋರ್ ಅಂತ ಬರುತ್ತೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರು ಮತ್ತು ಪಾಸ್ವರ್ಡನ್ನು ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಬೇಕು ಓಕೆ ಇಲ್ಲಿ ಹಾಕಿದ ಮೇಲೆ ನಿಮ್ಗೆ ಏನಾಗುತ್ತೆ ಅಂದರೆ ಈ ರೀತಿಯಾಗಿ ಓಪನ್ ಆಗುತ್ತೆ ಸೊ ಇಲ್ಲಿ ಇಲ್ಲಿ ಅಪ್ಲಿಕೇಶನ್ ಇದೆ ನೋಡಿರಿ ಈ ಒಂದು ಅಪ್ಲಿಕೇಶನ್ ಈ ಒಂದು ಸ್ಟೇಟಸ್ ವೆರಿ ಇಂಪಾರ್ಟೆಂಟ್ ನಿಮಗೆ ಸೊ ಈ ಸ್ಟೇಟಸ್ ನೋಡ್ತಾ ಇರಬೇಕು ಏನಂದರೆ ಇಲ್ಲಿ ಗ್ರೀನ್ ಕಲರಲ್ಲಿ ಇದೆಯಲ್ಲ ಅಫ್ರೂಡ್ ಅಂತ ಸೊ ಈ ರೀತಿ ಬಂದರೆ ನಿಮ್ಮ ಅಪ್ಲಿಕೇಶನ್ ಪರ್ಫೆಕ್ಟ್ ಆಗಿದೆ ಅಂತ ಮೀನಿಂಗ್ ಮುಂದೆ ಏನು ಮಾಡಬೇಕಂತ ನೀವು ಕೇಳ್ತೀರಿ ಮುಂದೆ ನಿಮ್ಮ ಏನು ಮಾಡುವ ಹಾಗಿಲ್ಲ ನೀವುಗಳು ಏನು ಮಾಡುವ ಹಾಗಿಲ್ಲ ಜೆ ಎನ್ ಎಮ್ ನರ್ಸಿಂಗ್ ಬೋರ್ಡ್ನವರು ಮಾಡ್ತಾರೆ ಮುಂದೆ ಏನಂತಂದರೆ ಈ ರೀತಿ ಅಫ್ರೂಡ್ ಅಂತ ಇರುವಂಥ ಎಲ್ಲವನ್ನು ಕೂಡ ಡಾಟಾ ಬೇಸಲ್ಲಿ ತೊಗೊಂಡ್ಬಂದು ನಿಮ್ಮ ರ್ಯಾಂಕ್ ಲಿಸ್ಟ್ಗಳನ್ನು ರೆಡಿ ಮಾಡ್ಕೊತಾರೆ ಅವರು ರ್ಯಾಂಕ್ ಲಿಸ್ಟನ್ನು ರೆಡಿ ಮಾಡೋ ತನಕ ನೀವು ಮನೇಲಿ ಹೇಗೆ ಕೂತಿದ್ದೀರಲ್ಲ ಹಾಗೆ ಕುತ್ಕೊಂಡಿರಬೇಕಷ್ಟೆ ಯಾವಾಗ ನಿಮಗೆ ರ್ಯಾಂಕ್ ಲಿಸ್ಟು ಮತ್ತು ರಿಸೆಕ್ಟ್ ಲಿಸ್ಟ್ಗಳನ್ನು ಕೊಡ್ತಾರೆ ಅದು ಕೊಟ್ಟು ವಿತಿನ್ ಒಂದು ತ್ರೀ ಫೋರ್ ಡೇಸ್ ಒಳಗಡೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡಿಕೊಳ್ಳಿಕ್ಕೆ ಒಂದು ನೋಟಿಸನ್ನು ಜಾರಿ ಮಾಡ್ತಾರೆ ಆ ನೋಟಿಸ್ ಬಂದ ಮೇಲೆ ನಿಮಗೆ ಆಪ್ಷನ್ ಇಂಟ್ರಿ ಇಲ್ಲಿ ಪಕ್ಕದಲ್ಲಿ ಇದೆಯಲ್ಲ ರೆಡಲ್ಲೇ ಕ್ಲಿಕ್ ಹೇರ್ ಅಂತ ಅದು ಆ್ಯಕ್ಟಿವ್ ಆಗಿಬಿಡುತ್ತೆ ಆ್ಯಕ್ಟಿವ್ ಆದಮೇಲೆ ನೀವು ಅದು ಒಳಗಡೆ ಹೋಗಿ ಕಾಲೇಜುಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಅದು ಮುಂದಿನ ಪ್ರಕ್ರಿಯೆ ಅದಕ್ಕೆ ನಿಮಗೆ ಕಾಲಾವಕಾಶ ಸಿಗುತ್ತೆ ಇನ್ನೂ ಒಂದು ಈ ಒಂದು ತಿಂಗಳು ಪೂರ ಏನಾಗುತ್ತೆ ಅಂತಂದರೆ ಇದು ಈ ಲಿಂಕ್ ಓಪನ್ ಆಗಲಿ ಟ್ರಿ ಓಪನ್ ಆಗೋ ಒಂದು ತಿಂಗಳು ಈ ತಿಂಗಳು ಪೂರ ಹೋಗುತ್ತೆ ಮುಂದಿನ ತಿಂಗಳಿಂದ ಈ ಒಂದು ಅಪ್ಡೇಟ್ ಸ್ಟಾರ್ಟ್ ಆಗುತ್ತೆ ಮತ್ತೇನಾದರೂ ಮಾಹಿತಿ ಇದ್ದರೆ ನಾನು ಪ್ರತಿ ಸಂಜೆ ಐದುವರೆ ನಂತರ ಲೈವಲ್ಲಿ ಬಂದಿರ್ತೇನೆ ಜೊತೆಗೆ ಟೆಲಿಗ್ರಾಮಲ್ಲಿ ಕೂಡ ನಿಮ್ಮ ಅನಿಸಿಕೆಗಳನ್ನು ಶೇರ್ ಮಾಡ್ಬೋದು